ಹಲೋ ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಲಲಿತಾ ಪಡ್ಗಲ್. ನಿಮ್ಮ ಮಕ್ಕಳು ಚೆನ್ನಾಗಿ ಕಲಿತಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮದು ಒಂದು ಪಾತ್ರ ಇರುತ್ತೆ. ಏನದು ಅಂತ ಹೇಳಿದ್ರೆ, ಆ ಒಂದು ಪಾತ್ರ ನಾವು ಎಲ್ಲ ಪೇರೆಂಟ್ಸ್ ಮರೆತೇ ಹೋಗ್ಬಿಡ್ತೀವಿ. ಚಿಕ್ಕವರಿದ್ದಾಗ ಮಕ್ಕಳು ಒಂದು ಕೂತಾಗ, ನಿಂತಾಗ, ಒಂದೇ ಒಂದು ಅಕ್ಷರ ಮಾತಾಡಿದಾಗ, ಏನಾದ್ರು ಹೊಸದಾಗಿ ಕಲಿತಾಗ ನಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಎಷ್ಟು ಅಪ್ರಿಷಿಯೇಟ್ ಮಾಡ್ತೀವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೂತ್ಕೊಂಡಾಗ ನಾವು ಅದನ್ನು ಎಂಕರೇಜ್ ಮಾಡ್ತಾ ಇರ್ತೀವಿ. ನಿಂತಾಗ ಇನ್ನೊಂದು ಸೆಕೆಂಡ್ ನಿಂತ್ಕೋ, ಇನ್ನೊಂದು ಹೆಜ್ಜೆ ಹಾಕು ಅಂತ ಎಷ್ಟು ಅದಕ್ಕೆ ಪ್ರೋತ್ಸಾಹಿಸ್ತಾ ಇರ್ತೀವಿ. ಇದರಿಂದ ಮಗುಗೆ ಏನಾಗುತ್ತೆ, ಖುಷಿಯಾಗಿಬಿಟ್ಟು ಟ್ರೈ ಮಾಡ್ತಾನೆ ಇರುತ್ತೆ, ಬೇಗ ಬಿಟ್ಕೊಡೋಕೆ ಇಷ್ಟಪಡಲ್ಲ, ಇಟ್ ವಿಲ್ ನಾಟ್ ಗಿವ್ ಅಪ್. ಆಮೇಲೆ ಪ್ರಾಕ್ಟೀಸ್ ಮಾಡುತ್ತೆ. ಈ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ಮಗುಗೆ ಇನ್ನೂ ಚೆನ್ನಾಗಿ ಇನ್ನೂ ಬೇಗ ಕಲಿತಾ ಇರುತ್ತೆ. ಆದರೆ ನಾವು ದೊಡ್ಡವರಾಗ್ತಾ ಆಗ್ತಾ ಏನು ಮಾಡಿಬಿಡ್ತೀವಿ ಮಕ್ಕಳಿಗೆ ಅಂದರೆ, ಈ ಅಪ್ರಿಷಿಯೇಟ್ ಮಾಡೋದನ್ನು ಮರ್ತೋಗ್ಬಿಡ್ತೀವಿ. ಹೌದು, ಇದರಿಂದ ಮಕ್ಕಳು ಎಲ್ಲೋ ಆ ಬ್ರೈನ್ ಚಿಕ್ಕವರಿದ್ದಾಗಿಂದ ಆ ಬ್ರೈನಿಗೆ ರೂಢಿಯಾಗಿಬಿಟ್ಟಿರುತ್ತೆ. ನಾವು ಹೇಳಿ ಹೇಳಿ ಅಪ್ರಿಷಿಯೇಟ್ ಮಾಡಿದಾಗ ಇನ್ನೂ ಆ ಅಭ್ಯಾಸನ ಚೆನ್ನಾಗಿ ಮಾಡಲಿಕ್ಕೆ. ಅದಕ್ಕೆ ನೀವು ನಿಮ್ಮ ಮಕ್ಕಳನ್ನ ಒಂದು ಸ್ಕೂಲ್ಗೆ ಹೋಗ್ಲಿಕ್ಕಾಯಿತು, ಒಂದು ಸ್ಪೋರ್ಟ್ಸಿಗಾಯಿತು, ಒಂದು ಆಲ್ಫಾಬೆಟ್ಸ್ ಕಲಿಯೋದ್ರಲ್ಲಾಯಿತು, ಕರೆಕ್ಟಾಗಿ ಶಿಸ್ತಾಗಿ ಡಿಸಿಪ್ಲಿನಿಂದ ಏನಾದರೂ ಕೂತ್ಕೊಂಡು ಓದೋದ್ರಲ್ಲಾಯಿತು, ಅಥವಾ ಫೋಕಸ್ಸಾಗಿ ಒಂದು 10 ನಿಮಿಷ ಕೂತ್ಕೊಂಡು ಏನಾದ್ರೂ ಒಂದು ಕೆಲಸ ಮಾಡಿದ್ದಕ್ಕೆ, ಎಲ್ಲದಕ್ಕೂ ಒಂದು ಅಪ್ರಿಷಿಯೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮಕ್ಕಳು ಅದೇ ಅಭ್ಯಾಸನ ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಅಪ್ರಿಷಿಯೇಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನೀವು ಯಾವುದನ್ನಾದರೂ ಡಿಸ್ಕಸ್ ಮಾಡಬೇಕು ಅಂತಿದ್ರೆ, ಅಥವಾ ಈ ವಿಡಿಯೋ ಕೇಳಿ ನಿಮಗೆ ಹೌದು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.